ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ನಮ್ಮ ಶಿವಶಕ್ತಿ ಕಲಾಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 8:30. ಇಂದು ನಮ್ಮ ಈ ಗುರುವಾರ 30th December 2021 ನಮ್ಮ ಮಹಾಸಂಚಿಕೆ ನಂಬರ್ 1474 1474. ಇದರಲ್ಲಿ ನಾವು ನಾರಾಯಣ ಸೂಕ್ತದ ಬಗ್ಗೆ ನನ್ನ ಆರಾಧ್ಯ ದೇವಿ ಲಲಿತಾಮಹಾತ್ರಿ ಪ್ರಸುಂದರಿ ಕೃಪಾಕಟಾಕ್ಷದಿಂದ, ಆ ಕೃಪಾಕಟಾಕ್ಷ ಇಲ್ಲದಿದ್ದರೆ ಎಲ್ರಿಗೂ ಅದು ಬಹಳ ಇಷ್ಟ ಆಗಿದೆ ಸರ್. ಒಂದು ಅಲ್ಲಿ ನಾವೊಂದು ಪ್ರಕೃತಿ ಮಾತೆ ಅಂತ ತಿಳ್ಕೊಳ್ಳೋಣ. ಇಡೀ ಯೂನಿವರ್ಸ್ಗೆ ನಾವು ಪ್ರಕೃತಿ. ಅದು ಅಲ್ಲಿ ಆ ಜಾಗದಲ್ಲಿ ಯಾವ ನಿಮ್ಮ ನಮ್ಮ ನಮ್ಮ ಇದನ್ನು ವೀಕ್ಷಕರು ಅವರು ಆರಾಧ್ಯ ದೇವರನ್ನು ಹಾಕ್ಬೋದು. ಯಾವುದೇ ಧರ್ಮದವರು ಎಷ್ಟು ನಮ್ಮಲ್ಲಿ ನಮ್ಮ ಧರ್ಮನ ನಾವು ಸ್ವಧರ್ಮಂ ನಿಧನೇಶ್ರೇ ಅಂತ ಭಗವದ್ಗೀತೆ, ನಮ್ಮ ನಮ್ಮ ಧರ್ಮನ ನಾವು ಪಾಲಿಸ್ಕೊಳ್ಳೋಕ್ಕೆ ಯಾವ ಅಡ್ಡಿ ಆತಂಕ ಇಲ್ಲ. ಅದನ್ನು ನಾವು ಮುಖ್ಯವಾಗಿ ನೋಡಬೇಕಾದ್ದೇನು ಅಂದರೆ, ನಾರಾಯಣ ಸೂಕ್ತ ಅನ್ನೋ ಒಂದು ಹೆಡ್ಡಿಂಗ್ನಲ್ಲಿ 34 ಮುಗಿಸಿ 35 ಪ್ರವೇಶ ಮಾಡ್ತಾ ಇದ್ದೀವಿ. ಈಗ ನಿಮ್ಮಿಂದೆಲ್ಲ ಬಂದ ಪ್ರತಿಕ್ರಿಯೆಗಳ ಕೊಂಚ ಝಲಕ್ ಹೇಳಿದ್ರೆ ಎಲ್ಲರೂ ಹೇಳ್ತಾ ಇರೋದು, ಸರ್ ನೀವು ಹೆಡ್ಡಿಂಗ್ ಕೊಡ್ತಾ ಇರೋದು. ಈಗ ಉದಾಹರಣೆಗೆ ಇವತ್ತು ಗುರುವಾರ 30th December ಹೇಳಿಬಿಟ್ಟು ನಮ್ಮ ಅದರಲ್ಲಿ ಸ್ಟುಡಿಯೋ ಗಡಿಯಾರದಲ್ಲಿ ಎಷ್ಟು ಗಂಟೆ ಇದೆ ಹೇಳ್ತೀನಿ. ಇದೆಲ್ಲ ಫಾರ್ಮ್ಯಾಲಿಟೀಸ್. ಒಂದು ಚಾನೆಲ್ ಅಂತ ಓಪನ್ ಮಾಡಬೇಕಾದ್ರೆ ಮಾಡಲೇಬೇಕು, ಯಾಕಂದರೆ ಎಷ್ಟೊತ್ತಿಗಿದ ರೆಕಾರ್ಡ್ ಆಯಿತು, ಏನು ಮಾತಾಡಿದ್ದೀನಿ, ಯಾವ ಸಂದರ್ಭ ಇಷ್ಟು. ಅದು ಒಂದು ಚಾನಲ್ದು ಧರ್ಮ. ಒಂದು ಚಾನೆಲ್ ಅಂತ ಓಪನ್ ಮಾಡಿದ್ಮೇಲೆ, ಯಾಕಂದರೆ ಇದು ವರ್ಲ್ಡ್ ಲೈಬ್ರರಿಯಲ್ಲಿ ಇರುತ್ತೆ. ನನಗೀಗ 500 ಹೆಚ್ಚು ಸಬ್ಸ್ಕ್ರೈಬರ್ಸ್ ದೊರೆತಿದ್ದಾರೆ, ಎಲ್ಲ ಸುಸಂಸ್ಕೃತರು, ಮತ್ತು 28,000 ಹೆಚ್ಚಕ್ಕೂ ವ್ಯೂಸ್ ಇದೆ. ಇದಕ್ಕೆ ನಾನು ವಿ ನಂಜುಂಡಸ್ವಾಮಿ ಯೂಟ್ಯೂಬ್ ಅಂತ ಹೋಗ್ಬಿಟ್ಟು ಬಂದುಬಿಡ್ತಾ ಇದೆ, ಈಗ ಎಲ್ರಿಗೂ ಗೊತ್ತಾಗಿದೆ. ಆಮೇಲೆ ಬೆಲ್ ಐಕಾನ್ ಆಗಿದೆ, ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕೊಟ್ಟರೆ ಅಲ್ಲಿ ರೆಡ್ಡಲ್ಲಿ ಬರುತ್ತೆ, ಸಬ್ಸ್ಕ್ರೈಬ್ಡ್ ಅಂತ ಬಂದು ಇಟ್ಕೇನೆ. ಆಮೇಲೆ ಅದನ್ನು ಶೇರ್ ಲೈಕ್ ನೀವು ಮಾಡ್ಬೋದು. ಇಷ್ಟು ಎಷ್ಟೋ ಜನಕ್ಕೆ ಇದು ಗೊತ್ತಿರಲಿಲ್ಲ ಸರ್. ಇದ್ರ ಬಗ್ಗೆ ಕೆಲವು ವಿಚಾರ ನಮಗೆ ಸ್ವಲ್ಪ ಎಜುಕೇಟ್ ಮಾಡಿ ಇದ್ದಿರೋದ್ರಿಂದ ಇದನ್ನು ನಾನು ಇದಾದಮೇಲೆ ನಾನು ಅಂದ್ಕೊಂಡಿರೋದು, ಮಹತ್ತಾಯಿ ಕೃಪೆ ಹೇಗಿರೋದು, 31st December ನಮ್ಮದು ಅಕೌಂಟ್ ಕ್ಲೋಸಿಂಗ್ ಅಲ್ವಾ, ಆ ಸಂದರ್ಭದಲ್ಲಿ ಎರಡು ವಿಶೇಷವಾಗಿ ನಿನ್ನೆ ಬಂದ ಒಂದು ಸೂಚನೆಗಳೇನು ಅಂದರೆ, ಇದ್ರ ಬಗ್ಗೆ ಈವನ್ ಯೂಟ್ಯೂಬ್ ಕ್ರಿಯೇಟರ್ಸು ಹೇಳಿದ್ದಾರೆ, ಇದನ್ನು ಸ್ವಲ್ಪ ಹೇಳಿ ಸರ್, ಒಳ್ಳೆ ಕಂಟೆಂಟ್ಸ್ ಕೊಡ್ತಾ ಇದ್ದೀರಾ. ಆಮೇಲೆ ಹೆಡಿಂಗ್ಸ್ನು ಸ್ವಲ್ಪ, ಈಗ ನಾರಾಯಣ ಸೂಕ್ತ ಅಂತ ಕೊಡ್ತಾ ಇದ್ದೀನಿ, ಎಷ್ಟೋ ಜನಕ್ಕೆ ನಾರಾಯಣ ಸೂಕ್ತ ಅಂದರೆ ಏನು ಗೊತ್ತಿರೋದಿಲ್ಲ, ಯಾರ ನಾರಾಯಣ ಅಂತ ಕೇಳು ಅಂತ. ನಿಜ ಅದು. ನಾವು ಅದರಿಂದ ನೀವು ಎಷ್ಟೊಂದು ಒಳ್ಳೊಳ್ಳೆ, ಈಗ ಕಬೀರ್ ಕತೆ ಹೇಳ್ತೀರಾ, ಸಮರ್ಥ ರಾಮದಾಸರದ್ದು ಹೇಳ್ತೀರಾ, ಬೇರೆ ಬೇರೆ ನೀವು ಮುಲ್ಲಾ ನಜೀರುದ್ದೀನ್ ಕತೆ ಹೇಳಿದ್ದೀರಾ. ಸೊ ಅವಾಗ ಏನಾಗುತ್ತೆ, ಅದಿದೆ ಥ್ರೂ ದಟ್ ಅಂತ ಕೊಡಿ ಅಂತ ನೋಡೋಣ. ಅದನ್ನು ಆವತ್ತಿನ ದಿವಸ 31st ಏನು ಬರುತ್ತೋ ಅದು ಯಾವ ರೀತಿ ನಾವು ಮಾಡ್ಕೋಬೇಕು ಮಾರ್ಪಾಡು ಅಂದರೆ, ಬಂದ ಫೀಡ್ಬ್ಯಾಕ್ಗಳು ಆ ಥರ ಇದೆ. ಎಲ್ರಿಗೂ ಇಷ್ಟ ಆಗಿದೆ ಕಂಟೆಂಟ್ಸು. ಈವನ್ ಯೂಟ್ಯೂಬ್ ಕ್ರಿಯೇಟರ್ಸೇ ಈ ರೀತಿ ಸಜೆಷನ್ಸ್ ಕೊಟ್ಟಿದ್ದಾರೆ ಒಂದು ಲೆಟ್ರ್ ಬರೆದು. ಸೊ ನೋಡೋಣ, ಇನ್ನಷ್ಟು ನಿಮ್ಮದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸರ್, ಇಷ್ಟು ಒಂದು 20 ನೀವು ಈ ಸಾಧನೆ ಮಾಡಿದ್ದೀರ ಅಂತ. ಹಾಗಂತ ನಮಗಿನ್ನೂ ಜವಾಬ್ದಾರಿ ಜಾಸ್ತಿ. ಅದರಿಂದ ಈ ಗುರುವಾರ 1424 ಮಹಾಸಂಚಿಕೆಯಲ್ಲಿ Part 35 ನಾವು ಪ್ರವೇಶ ಮಾಡ್ತಾ ಇದ್ದೀವಿ. Part 35 ನಾರಾಯಣ ಸೂಕ್ತದ ಒಂದು ಹೆಡಿಂಗ್ ತೊಗೊಂಡು ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನು, ಕಥೆ ಮತ್ತು ಕೆಲವು ಅನೆಕ್ಡೋಟ್ಸು, ಕೆಲವು ಘಟನೆಗಳು, ಅನುಭವಗಳು, ಇವುಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಾಗ ನಿಮ್ಮ ಅನುಭವ ಅನ್ನೋ ಪ್ರತಿಕ್ರಿಯೆ ಬರುತ್ತೆ. ಆ ದೃಷ್ಟಿಯಿಂದ ಕೂಡ ನಾನು ಇವತ್ತು ಸಿಗ್ನೇಚರ್ ಟ್ಯೂನ್ ನುಡಿಸಿದ್ದು ಕೂಡ ಭೈರವಿ ರಾಗ. ಅಂದರೆ ಭೈರವಿಯ ಸ್ವರೂಪ ನಮ್ಮ ಕರ್ನಾಟಕ ಸಂಗೀತ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನು ಲಲಿತಾ ಸಹಸ್ರನಾಮದ ಒಂದು ಕಾಲರಾತ್ರಾದಿ ಶಕ್ತಿ ಉಗ್ರವುತ ಅಲ್ಲಿ ಪೂರ್ತಿ ಶರೀರ ಬಾಡಿದ ಅನಾಟಮಿ ಬರುತ್ತೆ. ಅದರಲ್ಲಿ ಫುಲ್ ಸ್ವಾದಿಷ್ಟಾನ ಭಜಗತ ಅದೆಲ್ಲ ನನ್ನ ಹಿಂದಿನ ಕೆಲವು ಅಭಿಯಾನಗಳಲ್ಲಿ ವಿಶೇಷವಾಗಿ ಮಾಡಿದ್ದೀನಿ. ಬಟ್ ಇದನ್ನು ನಾರಾಯಣ ಸೂಕ್ತಕ್ಕೆ ಅಳವಡಿಸ್ಕೊಳ್ಳೋದು ಹೇಗಪ್ಪ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಈ ಪಂಚಕೋಶಾಂತರ ಸ್ಥಿತ ಹಾಗೂ ಷಟ್ಚಕ್ರೋಪರಿ ಸಂಸ್ಥಿತ ಮಹಾಸಕ್ತಿ ಕುಂಡಲಿನಿ ಬಿಸತಂತು ತನೀಯಸಿನ, ಇಲ್ಲಿ ವಿಸ್ತೃತವಾಗಿ ಮೂಲಾಧಾರಾಂಬುಜಾರೂಢ, ಇಲ್ಲಿ ನಾರಾಯಣ ಮತ್ತು ಲಕ್ಷ್ಮಿ ಅಥವಾ ಪಾರ್ವತಿ ಅಥವಾ ಪರಮೇಶ್ವರ, ಬ್ರಹ್ಮ ಅಥವಾ ಸರಸ್ವತಿ, ಆ್ಯಡಮ್ ಆ್ಯಂಡ್ ಈವ್. ಯಾಕಂದರೆ ಈ ಕಾಲ ಧರ್ಮಕ್ಕೆ ಯಾವುದೇ ಒಂದು ಪ್ರಕೃತಿ ಇಲ್ಲದೆ ಪುರುಷ ಇಲ್ಲ, ಪುರುಷ ಇಲ್ಲದೆ ಪ್ರಕೃತಿ ಇಲ್ಲ. ಆ ಸ್ಪಾಟಲ್ಲಿ, ಯಾಕಂದರೆ ಇದು ಇದಂ ಶರೀರಂ ಕೌಂತೇಯ, ಶರೀರ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಶರೀರ ಅಂದಮೇಲೆ ಪ್ರಾಣ ಇರುತ್ತೆ, ಪ್ರಾಣ ಅಂದಮೇಲೆ ಅದರ ಸ್ವಲ್ಪ
ಆಧ್ಯಾತ್ಮಕ್ಕೆ ಒಳಗೆ ಹೋದಾಗ ಅದಕ್ಕೆ ಆತ್ಮ ಅಂತ ಕರಿತೀವಿ. ಇಷ್ಟು ತಿಳ್ಕೊಂಡ್ರೆ ಅವಾಗ ಈ ನಾರಾಯಣ ಸೂಕ್ತ ಎಷ್ಟು ಸೂಕ್ತ. ಓ, ಅದರಿಂದ ನಾವು ಶುರು ಮಾಡುವಾಗಲೇ ಓಂ ಸಹನ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮವಧೀ ತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದರಲ್ಲಿ ಈ ನಾರಾಯಣ ಸೂಕ್ತದಲ್ಲಿ ಹಿಂದಿನ ಇದರಲ್ಲಿ ತಸ್ಯ ಮಧ್ಯೆ ಮಹಾನಗ್ನಿರ್ ವಿಶ್ವಾರ್ಚಿ ವಿಶ್ವತೋಮುಖ ಸೋಗ್ರಭುಗ್ಭಿಭಜಂ ತಿಷ್ಟನ್ ಆಹಾರಮಜರ ಕವಿ. ನೆಕ್ಸ್ಟು ತಿರ್ಯಗೋರ್ಧ್ವಮದಶ್ಯಾಯಿ ರಶ್ಮಯಸ್ತಸ್ಯ ಸಂತತ ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕ ತಸ್ಯ ಮಧ್ಯೆ ವನ್ನಿಶಿಕ ಅಣಿಯೋರ್ಧ್ವ ವ್ಯವಸ್ಥಿತ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಇದು. ಅದಕ್ಕೆ ಇದು ಬರೀ ಮಂತ್ರ ಸ್ವರೂಪದಲ್ಲಿ ಕೇಳಿದಾಗ ಚೆನ್ನಾಗಿರುತ್ತೆ, ಭಕ್ತಿ ಉಂಟಾಗುತ್ತೆ. ಇದು ಟೈಮ್ ಮೆಮೊರಿಯಲ್ಲಿಂದ ಇದು ನಾವೇನೂ ಚೇಂಜ್ ಮಾಡೋಣ. ಆದರೆ ಈ ಸಾಹಿತ್ಯ ಅಥವಾ ಈ ಮಂತ್ರ ಇಟ್ಕೊಂಡು ನಾವು ಇದನ್ನು ಒಂದು ಕೊಂಚ ವಿಶ್ಲೇಷಣೆ ಮಾಡದೆ ಹೋದರೆ ನಮಗೂ ಅಷ್ಟೇ. ನಾವೆಲ್ಲ ಸಾಂಸ್ಕೃತ್ ಕಾಲದಲ್ಲಿ ಗುರುಗಳು ಆ ಕಾಲ ಧರ್ಮದ ಕೆಲವು ವಿಚಾರಗಳನ್ನು ನಮಗೆ ಹೇಳಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡೋರು. ಆಮೇಲೆ ಅದನ್ನು ಇಷ್ಟೇ ಆಗಲಿ ಎಲ್ಲ ಗುರುಗಳು ಎಲ್ಲ ಮನೆಯವರೇ ಹೇಳ್ಕೊಡ್ಬೇಕು ಅಥವಾ ಒಂದು ಆಫೀಸರ್ ಹೇಳ್ಕೊಡೋ, ನಾವು ಕಲಿತಾ ಹೋಗಬೇಕಾಗುತ್ತೆ. ಇದೊಂದು ನಾ ಕೊಡ್ತಾ ಇರೋದು ಒಂದು ವೇ, ಇದೇ ವೇ ಅಂತಲ್ಲ. ಹೀಗೆ ಇದನ್ನು ಯಾವ ರೀತಿ ಬೇಕಾದರೂ ಅಳವಡಿಸ್ಕೊಳ್ಬೋದು. ನಮಗೊಂದು ಈ ಒಂದು ಲೈಸೆನ್ಸ್ ಇದೆ ಇದರಲ್ಲಿ. ಏನಕ್ಕೆ ಲೈಸೆನ್ಸ್? ಉದ್ದೇಶ ಇಷ್ಟೇ. ಈ ಲೈಸೆನ್ಸ್ ಏನು ಮಿಸ್ಯೂಸ್ ಲೈಸೆನ್ಸ್ ಅಲ್ಲ ಇದು. ಇದರಿಂದ ನಮಗೆ ಇನ್ನಷ್ಟು ಜನಕ್ಕೆ ನಾವು ಮುಟ್ಟಬೇಕು. ಇದು ಬರೀ ಒಂದು ಪ್ಯೂರಿಟಿ, ಅದರಲ್ಲೊಂದು ಸ್ಯಾಂಕ್ಟಿಟಿ, ಅದಕ್ಕೊಂದು ಪಾವಿತ್ರತೆ ಇದೆ, ಅದಕ್ಕೆಲ್ಲ ಹೀಗೆ ಹೇಳಬಾರ್ದು ಅಂತ ಡಾಗ್ಮಾಸ್ ಇಟ್ಕೊಂಡು ಕೂತ್ಕೊಂಡ್ರೆ ನಾವು ಅರ್ಥ ಮಾಡ್ಕೊಳೋಕ್ಕಾಗಲ್ಲ. ವಿ ಕೆನಾಟ್ ರೀಚ್ ಮೋರ್ ಪೀಪಲ್. ಅದರಿಂದಲೇ ಅದು ಕೆಲವರಿಗೆ ಕೆಲವೇ ಇದು ಎಲ್ರಿಗೂ ಅದರಲ್ಲಿ ಆ ದೃಷ್ಟಿಯಿಂದಲೇ ನಾನು ಶ್ರೀಸಾಮಾನ್ಯರಿಗೆ ಶ್ರೀಚಕ್ರ ದರ್ಶನ ಅಂತ ಮಾಡಿದ್ದು. ಒಂದು ಕಾಲದಲ್ಲಿ ಅದನ್ನು ಯಾರು ಮುಟ್ಟೋಣ ಅಂದರೆ ಏನು ಅನ್ನೋ ಥರ ಇತ್ತು. ಈಗ ಜನಜನಿತವಾಗಿ ಈಗ ಎಷ್ಟೊಂದು ಜನ ಈ ಪುಸ್ತಕ ಎಲ್ಲಿ ಸಿಗುತ್ತೆ ಸರ್? ಈಗ ಒಂದು ಜಯಚಾಮರಾಜನ ದೊಡ್ಡ ಕೃತಿಗಳ ಬಗ್ಗೆಯೂ ಅಷ್ಟೇ. ಎಲ್ಲರೂ ಈಗ ಕೊರೋನಾ ಇದ್ದಿದ್ದರಿಂದ ಇರಲಿಲ್ಲ ನಮ್ದು, ಈಗ ಫೇಸ್ಬುಕ್ನಲ್ಲಿ ಅದೆಲ್ಲ ಬರ್ತಾ ಇರೋದ್ರಿಂದ ಕೆನ ಐ ಗೆಟ್ ಎ ಕಾಫಿ ಅಂತ ಕೇಳ್ತಾಯಿದ್ರು ಒಬ್ಬ ಒಳ್ಳೆ ಫೇಮಸ್ ಡ್ಯಾನ್ಸರ್. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ ಎಲ್ಲಿದೆ ಅಂತ, ಇದೊಂದು ದೊಡ್ಡ ಬ್ರಹ್ಮಾಂಡ. 750 ಕೋಟಿ ಇರೋ ಜನದಲ್ಲಿ ಇಂಥ ವಿಚಾರಗಳು ತುಂಬ ಜನ ಬೇರೆ ಬೇರೆ ರೀತಿ ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲಿ ವೇರ್ ಇಟ್ ಈಸ್ ಅವೈಲಬಲ್, ಹೌ ವಿ ಕ್ಯಾನ್ ಗೆಟ್ ಅನ್ನೋದು ಇಂಥ ಡಿಜಿಟಲ್ ವರ್ಲ್ಡಲ್ಲಿ ಹೇಳಬೇಕಾದ್ದು ನಮ್ಮ ಚಾನೆಲ್ ಧರ್ಮ. ಅದಕ್ಕೆ ಇಲ್ಲಿ ನೀಲತೋಯೋದ ಮಧ್ಯಸ್ಥ ವಿದ್ಯುಲ್ಲೆ, ನೋಡಿ ಇದೆಲ್ಲ ಫುಲ್ ಅನಾಟಮಿಕಲ್ ಆಗಿ ನೀಲತೋಯದ ಬ್ಲೂ ಬೇಬಿ ಅಂತ ನೀವು ಎಷ್ಟೋ ಜನ ಕೇಳಿರ್ತೀರಿ. ಇದು ಕಾರ್ಡಿಯಲ್ ಅಂದರೆ ಎಲ್ಲವೂ ಕೂಡ ಯಾವುದೇ ಧರ್ಮದ ಟೆನೆಟ್ಸು. ಹಾಗಾದ್ರೆ ಹಿಂದುಳಿದವರೆಲ್ಲ ಬದುಕಿರಲಿಲ್ವೇ? ಅವ್ರಿಗೆ ಹಾರ್ಟ್ ಇರಲಿಲ್ವೇ? ಅವ್ರಿಗೆ ಮೈಂಡ್ ಇರಲಿಲ್ವೇ? ಅವ್ರಿಗೆ ಆತ್ಮ ಇರಲಿಲ್ವೇ? ಅವ್ರಿಗೆ ದೇಹ ಇರಲಿಲ್ವೇ? ಈ ಪ್ರಶ್ನೆ ಕೆಲವು ಕೇಳ್ತಾರೆ ಮಕ್ಕಳುಗಳು. ಅವರೆಲ್ಲ ಹೇಗಿದ್ದರು? ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಫ್ಕೋರ್ಸ್. ಇದು ಆ ಕಾಲ ಧರ್ಮದಲ್ಲೂ ಕೂಡ ಒಬ್ಬ ಋಷಿ, ಒಬ್ಬ ಋಷಿ ಅಂದರೆ ಒಬ್ಬ ಸೈಂಟಿಸ್ಟ್ ಅಂತ ನಾವೀಗ, ಈ ಸೈಂಟಿಸ್ಟ್ ಹೇಳಿದ್ದ ಅಥವಾ ಒಬ್ಬರು ಡಾಕ್ಟ್ರ್ ಹೇಳಿದ್ದ, ಇನ್ನೊಬ್ಬ ಡಾಕ್ಟ್ರು ಅವರು ಅದೇ ಸಬ್ಜೆಕ್ಟಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಇನ್ನಷ್ಟು ಸೂಪರ್ ಸ್ಪೆಷಲಿಸ್ಟ್ ಗೊತ್ತಿರುತ್ತಾರೆ. ಆಮೇಲೆ ಒಂದು ಸಹ ಅದಕ್ಕೆ ಕಾನ್ಫರೆನ್ಸಸ್ ಮಾಡೋದು, ಆಯಾ ಕಾರ್ಡಿಯಾಲಜಿಸ್ಟ್ ಕಾನ್ಫರೆನ್ಸ್ ಅಂತ ಬರ್ತಾರೆ, ನೆಫ್ರಾಲಜಿಸ್ಟ್ ಕಾನ್ಫರೆನ್ಸ್, ಇದು ಸಿ ಕೆ ಡಿ. ಸೊ ಇವೆಲ್ಲ ಯಾಕೆ ಅಂದರೆ ಅಪ್ಡೇಟ್ ಏನಾಗಿದೆ ಅದನ್ನು ಓವರ್ ಆ್ಯಂಡ್ ಅಬೌವ್ ಮುಗಿಸ್. ಆಮೇಲೆ ಅದಕ್ಕೋಸ್ಕರ ಟೆಕ್ನಾಲಜಿಸ್ಟ್ನು ಸೇರಿಸ್ಕೋತಾರೆ, ಟೆಕ್ನೋಕ್ರಾಟ್ಸ್ನ. ಅದು ಹೀಗೆ ಹೇಗೆ ಒಂದು ನಾಗರಿಕತೆ ಬೆಳೀತಾ ಬೆಳೀತಾ ಹೇಗೆ ಬರುತ್ತೋ ಹಾಗೆ ನಾರಾಯಣ ಸೂಕ್ತ ಇಸ್ ಎ ವೆರಿ ಬ್ಯೂಟಿಫುಲ್ ಪ್ಯೂರ್ ಒಂದು ಸೈಂಟಿಫಿಕ್ ಇದೆ ಅಂತ ನಾನು ಹೇಳೋಕ್ಕೆ ಹೊರಟಿರೋದು. ಆ ದೃಷ್ಟಿಯಲ್ಲ ಅಂತಹ ಅಗ್ನಿಲಿ ತಶ್ಚ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ. ಅಂದರೆ ಹೌ ಆ ಪರಮಾತ್ಮ ಅನ್ನೋದು ಎಲ್ಲಿದೆ ಅಂದರೆ ಅಂತಹ ಅಗ್ನಿಜ್ವಾಲೆಯ ಮಧ್ಯದಲ್ಲಿ ಪರಮಾತ್ಮನು ವಿಶೇಷವಾಗಿ ಉಪಲಬ್ಧ. ಇಲ್ಲಿ ಒಳ್ಳೆ ಪದ ಉಪಲಬ್ಧನಾಗುವನು ಅಭಿವ್ಯಕ್ತನಾಗುವನು ಅಂದರೆ ಓಹೋ ಇದೇನೋ ಭಾಳ. ಅದಂದರೆ ಎಲ್ಲಿ ಈ ಪ್ರಾಣ ಅನ್ನೋದು ಎಲ್ಲಿ ಅಡಗಿದೆ ಅಂತ ಆ ಕಾಲದಲ್ಲಿ ಅವರು ಕಂಡುಹಿಡಿದಿದ್ದನ್ನು ಈ ನಾರಾಯಣ ಸೂಕ್ತ ಅನ್ನೋ ಒಂದು ಸಂಸ್ಕೃತದ ಸಾಹಿತ್ಯದಲ್ಲಿ ಒಂದು ಮಂತ್ರ ಸ್ವರೂಪದಲ್ಲಿ ಒಂದು ಟ್ಯಾಬ್ಲೆಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಆ ಸ್ಥಾನವು ಎಲ್ಲಿದೆ? ಅತ್ಯಂತ ಸೂಕ್ಷ್ಮ ಸ್ಥಾನವಾದರೂ ಅಲ್ಲಿ ಗೋಚರಿಸುವ ಪರಮಾತ್ಮನು ಬೃಹದಾಕಾರನಾದ ಚತುರ್ಮುಖ ಬ್ರಹ್ಮನು. ಅವನೇ ಬ್ರಹ್ಮ, ಅವನೇ ಶಿವ, ಅವನೇ ವಿಷ್ಣು, ಅವನೇ ಇಂದ್ರ, ಅವನೇ ಅಲ್ಲ, ಅವನೇ ಯೇಸು ಅಂತ ಹಾಕೊಳ್ಳಿ. ಏನು ಅವನೇ ಮಹಾವೀರ, ಅವನೇ ಗೌತಮ ಬುದ್ಧ, ಅವನೇ ನಾಚರಹಿತನು ಅಂತ. ಇದು ದಿಸ್ ಈಸ್ ಏ ನಮಗೆ ಪೊಯೆಟಿಕ್ ಲೈಸೆನ್ಸ್. ಈ ಕಾಲ ಧರ್ಮಕ್ಕೆ ಎಲ್ಲ ಮಕ್ಕಳಿಗೂ ಹೇಳಬೇಕು, ಅಥವಾ ಅವನೇ ನಮ್ಮ ಗುರುಗಳು ಅಥವಾ ಅವರ ತಮ್ಮ ತಂದೆ ತಾಯಿಗಳು. ಅಂದರೆ
ನಮಗೆಲ್ರಿಗೂ ಕೂಡ ಕಾಪಿ ಬುಕ್ಕಲ್ಲಿ ಮೊದಲನೇನು ಒಂದು ಐಡಿಯಲ್ ಆಗಿರಬೇಕು. ಅದನ್ನು ನೋಡ್ಕೊಂಡು ನಾವು ತಾನೇ ಬರೆಯೋ ಅಂದರೆ ವಿ ಕಾಪಿ ಆ್ಯಂಡ್ ಇಂಪ್ರೂವ್. ಕಾಪಿ ಮಾಡ್ಕೊಳ್ಳೋದಂದರೆ ಬರೀ ಕಾಪಿ ಮಾಡೋದೊಂದಿಲ್ಲ, ವಿ ಹ್ಯಾವ್ ಟು ಇಂಪ್ರೂವ್ ಓವರ್ ಆ್ಯಂಡ್ ಅಬೌವ್ ದಟ್. ಅದನ್ನೇ ಅವನು ನಾಶರಹಿತನು ಅಂತರ್ಯಾಮಿ, ಅವನೇ ಶುದ್ಧ ಚಿದ್ರೂಪನು. ನೋಡಿ ಚಿದ್ರೂಪನು ಅಂದಟ್ಗೆ ಇದನ್ನು ಚಿದ್ರೂಪನ ಅಂದರೆ ಚಿತ್ತ ಅಂದರೆ ಮನಸ್ಸಷ್ಟೇ, ನಮ್ಮ ಮನಸ್ಸೇ ಅವನು. ಮನಸ್ಸೆ ನೋಡಿದೆ, ಮನೆಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷ, ಅವನೇ ಸ್ವಯಂ ಪ್ರಕಾಶನು. ಈಗ ನಾವು ಎಷ್ಟೋ ಜನ ಮಕ್ಕಳು ಚೈಲ್ಡ್ ಪ್ರಾಡಿಜಿಸ್ ಇರ್ತಾರೆ, ನಮ್ಮ ಕೈಲಿ ಎಷ್ಟೇ ಇಷ್ಟೆಲ್ಲ ಆಗಿದ್ರು ಆಗದೇ ಇದ್ದೀನ ಮಕ್ಕಳು ಯಾಕೆ ಮಾಡ್ತಾರೆ, ಅವರು ಸ್ವಯಂ ಪ್ರಕಾಶರು. ಅವ್ರಿಗೆ ಹಲವಾರು ಅದಕ್ಕೆ ನಮಗೆ ನಮಗೆ ಯು ಕೆನಾಟ್ ಸೇ ಅನ್ಸಂಗ್ ಹೀರೋಸು ಇದ್ದಾರೆ. ಯಾರು ಇದರಲ್ಲಿ ಕಾಣಿಸ್ಕೊಳ್ತಾರೋ ಮೀಡಿಯಾದಲ್ಲಿ ಅವರೊಬ್ಬರೇ ಅಂತಲ್ಲ, ಇನ್ನೂ ಅದಕ್ಕೋಸ್ಕರ ಹೊಸತು ಈಗ ಸುಮ್ಮನೆ ಯಾಕೆಂದರೆ ಈಗ 19 ಸರಿಗಮಪ ಸೀಸನ್ ಆಯಿತು, 20th ಇನ್ನಷ್ಟು ಜನ ಹುಡುಕ್ತಾರೆ, ಎಷ್ಟೋ ಲಕ್ಷ ಜನ ಬರ್ತಾರೆ, ಅದರಲ್ಲಿ ಫಿಲ್ಟರ್ ಮಾಡ್ತಾರೆ ಅಂದರೆ ಇದಾರೆ ಇನ್ನೂ ಏ ದೇರ್ ಆರ್ ಮೆನಿ. ಇದು ಇಷ್ಟೊಂದು ಜನಸಂಖ್ಯೆ ಇರುವಾಗ ಹೊರಗೆ ತರ್ತಾ ಇರೋದು ಅದರಲ್ಲೂ ಓಂಡ್ ಅವ್ರು ಮೊದಲನೇದಾದಮೇಲೆ ಹಾಗಾದ್ರೆ 19 ಸರಿಗಮಪದಲ್ಲಿ ಮೊದಲನೆಯವ್ರು ಸರಿ ಇರಲಿಲ್ಲ ಅಂತ ಹೇಳೋಕ್ಕಾಗುತ್ತೆ. ಅವರೇನು ಜಡ್ಜಾಗಿ ಬರ್ತಾರೆ ಅವ್ರಿಗಿಂತ ಈಗ ಮುಂದಿನವ್ರು ಇನ್ನಷ್ಟು ಇಂಪ್ರೂವ್ ಆಗಿರ್ತಾರೆ. ನೋಡಿ ಇದು ಲೈಕ್ ಮೈ ಲೈಕ್ ದಟ್ ಇನ್ ಎಲ್ಲ ಸ್ಟೇಟೆಡ್ ಇಡೀ ವರ್ಲ್ಡಲ್ಲಿ ಟ್ಯಾಲೆಂಟ್ನ ಗುರುತಿಸೋ ಒಂದು ಕ್ರಮ. ಟ್ಯಾಲೆಂಟ್ ಮೀನ್ಸ್ ನಾಟ್ ಓನ್ಲಿ ಕಲ್ಚರ್, ಆರ್ಟ್ ಆ್ಯಂಡ್ ಕಲ್ಚರ್ ಅಂತಲ್ಲ, ಸೈನ್ಸ್ ಮೆಡಿಸನ್ ಯಾವುದೇ ಒಂದು ತಗೊಳ್ಳಿ ಎಲ್ಲದರಲ್ಲೂ ಕೂಡ ಅಗ್ರಿಕಲ್ಚರ್ ಎಲ್ಲದರಲ್ಲೂ ಕೂಡ ಅಂದರೆ ಸೈಮಿಲ್ಟೇನಿಯಸ್ಲಿ ಡೆವಲಪ್. ಅದಕ್ಕೆ ನಾವು ಅಂಡರ್ ಡೆವಲಪ್ಡ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ ಅಂತ ಮೂರು ಸ್ಟೇಜಲ್ಲಿ ಅಂದರೆ ಒಂದು ಒಂದು ಭೂತಕಾಲ, ಒಂದು ವರ್ತಮಾನ ಕಾಲ, ಒಂದು ಭವಿಷ್ಯದ ಕಾಲ. ಈ ಮೂರು ಕಾಲನೇ ಬ್ರಹ್ಮ ವಿಷ್ಣು ಮಹೇಶ್ವರ. ಈ ರೀತಿಯ ಹೃದಯ ಕಮಲ ಕೋಶದ ಮಧ್ಯದಲ್ಲಿ ಆ ರಂಧ್ರದಲ್ಲಿ ಪರಮಾತ್ಮನನ್ನು ಉಪಾಸಿಸಿರುತ್ತಾನೆ. ಸರಿ, ವೇರ್ ಅಂದರೆ ಆತ್ಮ ಪರಮಾತ್ಮ ಅಷ್ಟೇ. ಇಲ್ಲಿ ಪರಮಾತ್ಮ ಅಂದ ಇಟ್ಗೆ ಓಹೋ ಇದೊಂದು ಯಾವುದೋ ಹಿಂದೂ ಕಲ್ಚರಲ್ಲಿ ಹೇಳೋ ವಿಚಾರ ಅಂದ್ಕೊಂಡು ಸೂಪರ್ ಮ್ಯಾನ್ ಅಂತ ಕರೆಯೋಣ. ಆ ಸೂಪರ್ ಮ್ಯಾನ್ಗಿರ್ಬೇಕಾದ ಯಾವುದು ಯಾವನಿಗೆ ಆಗಲಿ ಒಬ್ಬ ಹೀರೋ. ನಮ್ಮಗೆ ಒಬ್ಬೊಬ್ರು ಹೀರೋ ಇರ್ತಾರೆ, ನಮ್ಮ ಪೇರೆಂಟ್ಸೇ ನಮ್ಗೆ ಹೀರೋ ಆಗಿರ್ಬೋದು, ಯಾರೋ ಒಬ್ಬರು ಗುರುಗಳು ಹೀರೋ ಆಗಿರ್ಬೋದು. ಆ ಪರಮಾತ್ಮ ವ್ಯವಸ್ಥಿತ ಅಂದರೆ ವ್ಯವಸ್ಥೆ ಅಂದರೆ ಆರ್ಗನೈಸ್ಡಾಗಿ ನಮ್ಮ ಶರೀರವನ್ನು ಇಟ್ಕೊಳ್ಬೇಕು ಅಂತ. ಇದಕ್ಕೆ ಯಾವ ಧರ್ಮ ಇದೆ ಆದರೆ ಯಾಕೆ ಒಂದು ಪ್ಯಾರಾಮೀಟ್ರ್ ಬೇಕು? ನಾವೊಂದು ಹೇಳಬೇಕಾದ್ರೆ ನಾರಾಯಣ್ ಸೂಕ್ತ ತೆಗೆದುಕೊಂಡು ಹೋದಾಗ ಎಷ್ಟೊಂದು ವಿಚಾರಗಳಿದೆ ಅಂತ ನಮ್ಮ ಇದು ನಮ್ಮ ಮೆಮೊರಿ ಅಥವಾ ನಮ್ಮ ಜ್ಞಾನದ ಮಟ್ಟ ಎಷ್ಟಿದೆಯೋ ಅಷ್ಟೇ ಅದರ ವ್ಯವಸ್ಥೆ, ಅದರ ಒಂದು ಆಳ ಎತ್ತರ ಅಗಲ ಉದ್ದ ಎಲ್ಲ ಬಿಯಾಂಡ್. ಅದಕ್ಕೆ ಇನ್ಫಿನಿಟ್ ಇನ್ಫಿನಿಟ್. ಬಟ್ ಇದು ಒಂದು ರೀತಿಯ ನಾವು ಈ ರೀತಿ ಚಿಂತನೆ ಮಾಡ್ಕೊಂಡೋದ್ರೆ ಈ ಚಿಂತನೆಯ ಹರವು ಬಹಳ ವಿಶೇಷವಾಗಿರ್ತಕ್ಕಂಥದ್ದನ್ನೇ ಒಂದೊಂದಾಗಿ ನೋಡಿ. ಈಗ 13ನೇ ಮಂತ್ರಕ್ಕೆ ಬರೋದಕ್ಕೆ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಒಬ್ಬ ಆರ್ಗನೈ ಅಂದರೆ ಎಲ್ಲರಿಗೂ ಒಂದು ಆರ್ಗನೈಸೇಷನ್ ಬೇಕಲ್ವ, ವಿ ಅಂಡ್ ಮಿಚ್ ಆರ್ಗನೈಸೇಷನ್ ವಿ ಆರ್ ವರ್ಕಿಂಗ್ ಅಂತೀವಿ. ಸೊ ಅಲ್ಲಿ ಒಂದು ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೀವಿ. ಈ ಆರ್ಗನೈಸ್ಡ್ ಸೆಕ್ಟರ್ನ ವರ್ಕ್ ಮಾಡೋರು ಯಾರು? ಹ್ಯೂಮನ್ ಬೀಯಿಂಗ್ಸ್. ಅವರಲ್ಲಿರೋ ಎಷ್ಟೋ ಕೋಟ್ಯಾಂತರ ಪಾರ್ಟ್ಸಿಗೆ ಒಂದು ಅನಾಟಮಿದು ಒಂದು ಲೇಟೆಸ್ಟ್ ಮುಂಚೆ ಎಲ್ಲ ಇಷ್ಟೇ ಬ್ರಾಡ್ ಸ್ಪೆಕ್ಟ್ರಮಲ್ಲಿ ವಾಗ್ಭವ ಕೋಟೈಕ ಸ್ವರೂಪ ಮುಖ ಪಂಕಜ ಕಂಠಾವತ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೋಟೈಕ ತಾಪನ ಕಟಿರೋ ಭಾಗಧಾರಿಣಿ ಆಮೇಲೆ ಮೂಲಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ ಕುಲ ಅಮೃತೈಕ ರಸಿಕ ಕುಲ ಸಂಕೇತ ಪಾಲಿನಿ ಕುಲಾಂಗನ ಕುಲಾಂತಸ್ಥ ಕೌಲಿನಿ ಕುಲಯೋಗಿನಿ ಅಕುಲ ಸಮಯಾಂತಸ್ಥ ಸಮಯಾಚಾರ ತತ್ಪರ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪುರಾಂತರಿತ ವಿಷ್ಣುಗ್ರಂಥಿ ವಿಭೇದಿನಿ ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ ತಟಿಲ್ಲತಾ ಸಮರುಚಿ ಷಟ್ಚಕ್ರೋ ಪರಿಸಂಸ್ಥಿತ ಮಹಾಸಕ್ತಿ ಕುಂಡಲಿನಿ ಬಿಸತಂತ ತನಿ. ಇಷ್ಟನ್ನು ನಾರಾಯಣ ಸೂಕ್ತದಲ್ಲಿ ಈ ಒಂದು ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಹೇಗೆ ನಮ್ಮ ಎಂಟೈರ್ ಬಾಡಿನಲ್ಲಿ ನಿಜವಾಗಲು ಒಂದೊಂದ್ಸತಿ ನಾವೆಲ್ಲರೂ ಎಲ್ಲರೂ ನಂಗೂ ಅನಿಸಿರುತ್ತೆ ನಿಮಗೂ ಅನಿಸಿರುತ್ತೆ ಯಾವ್ಯಾವ್ದಾರೋ ಒಂದು ಪೇಯ್ನು ಒಂದು ಯಾವುದಾದ್ರೋ ಒಂದು ಬಾಡಿನಲ್ಲಿ ಒಂದು ವಿಶೇಷವಾದ ರೀತಿ ಕಂಡರೆ ನಮಗೇನಿಸುತ್ತೆ ಇಲ್ಲಿ ಏನೋ ಒಂದು ಸಮ್ ಡಿಫೆಕ್ಟ್ ಇದೆ ಅಂತ. ಈಗಂತೂ ಎಷ್ಟು ಡಾಕ್ಟರ್ಸ್ಗಳಿದ್ದಾರೆ, ಮುಂಚೆ ಒಬ್ಬ ಫ್ಯಾಮಿಲಿ ಫಿಸಿಷಿಯನ್ ಅನ್ನೋನು ಎಲ್ಲನೂ ನೋಡ್ಕೋತಾ ಇದ್ರು, ಒಬ್ಬ ಫ್ಯಾಮಿಲಿ ಫಿಸಿಷಿಯನ್. ನಂತರ ಈಗೊಂದು ಒಂದೊಂದು 5-5 ವರ್ಷಕ್ಕೂ ನೋಡ್ತು ಅಂದರೆ ಪ್ರತಿಯೊಂದು ಇವನು ಕೂದಲಿಂದ ಹಿಡಿದು ಕೊಲೆ ಎಟ್ಟೋ ಬೆರಳೋರ್ಗು ಎಲ್ಲದಕ್ಕೂ ಸ್ಪೆಷಲಿಸ್ಟ್ ಇದ್ದಾರೆ. ಅದನ್ನು ನೋಡಿಬಿಟ್ಟು ಇದು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಜೊತೆಗೆ
ಏಡ್ಸ್ ಅಂದರೆ ನಾಟ್ ಅಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್ ಏಡ್ಸ್ ಅಲ್ಲ, ಬೇರೆ ಎಷ್ಟೊಂದು ಮೆಷಿನ್ಸು ಅದಕ್ಕೆ ಪೂರಕವಾಗಿದೆ. ಅಂದರೆ ಅರ್ಥ ಒಂದು ವ್ಯವಸ್ಥೆ ಅಂದರೆ ಬಾಡಿ ವ್ಯವಸ್ಥೆಯಲ್ಲಿ ಒಂದು ಇದಂ ಶರೀರಂ ಕೌಂತೇಯ ಅಂತ ಭಗವದ್ಗೀತೆಯಲ್ಲಿ ಶರೀರದ ಬಗ್ಗೆ ಇನ್ನಷ್ಟು ನಾರಾಯಣ ಸೂಕ್ತಕ್ಕಿಂತ ಇನ್ನಷ್ಟು ವಿವರಣೆ ಆ ಸಂದರ್ಭದಲ್ಲಿ ಕೂಡ ಪ್ರಯತ್ನ ಮಾಡ್ತೀನಿ. ಆದರೆ ಇಲ್ಲಿ ನಾನು ಯಾಕೆ ಅಂದರೆ ಬಂದ ನಿಮ್ಮಿಂದ ಬಂದಂಥ ಪ್ರತಿಕ್ರಿಯೆಗಳು ಬಹಳ ಒಂದಕ್ಕಿಂತ ಒಂದು ನನಗೆ ಗಂಟೆಗಟ್ಟಲೆ ಹೇಳೋಷ್ಟು ವಿಚಾರ ನೀವೆಲ್ಲ ಸಪ್ಲೈ ಮಾಡಿದ್ದೀರ. ನನ್ನ ತಾಯಿ ಅದನ್ನು ವ್ಯಾಪಕ ಶಕ್ತಿಯ ಮೂಲಕ ನನ್ನ ಮೂಲಕ ನಾನು ಐ ಆಮ್ ವೆರಿ ಪ್ರೌಡ್ ನನ್ನ ತಾಯಿ ಆಯ್ಕೆ ಒಬ್ಬನ ಆಯ್ಕೆ ಮಾಡ್ಕೊಂಡು ಇನ್ಸ್ಟ್ರೂಮೆಂಟಲ್ ಆಗಿ ಮಾಡಿದಳದಂತ. ಆ ದೃಷ್ಟಿಯಿಂದಲೇ ನಾನು ಅವನೇ ಚಿದ್ರೂಪನು ಅಂತ ಅದರಲ್ಲಿ ನನಗೆ ಆ ವರ್ಡು ವ್ಯಾಖ್ಯಾನಗಳು ಕೇಳಿರೋದರಿಂದ ಚಿದ್ರೂಪ ಅಂದರೆ ಮನಸ್ಸಿನಂತೆ ಮಹಾದೇವ ಅಂತ. ಯಾವುದೇ ನಮ್ಮ ಹೆಸರೇನೇ ಇರಲಿ, ನಮ್ಮ ಹುದ್ದೆ ಏನೇ ಇರಲಿ, ನಮಗೇನೇ ನಮ್ಮ ಕೀರ್ತಿ ಕೆಲಸಗಳು ಬಂದಿರಲಿ, ಆದರೆ ಚಿದ್ರೂಪ ಇದೆಯಲ್ಲ ಮನುಷ್ಯನ ಮನಸ್ಸಿನ ಸ್ವರೂಪ, ಅವನ ಮಾತು ಕತೆ ವ್ಯವಹಾರ ನಡವಳಿಕೆ ರೀತಿ ನೀತಿಗಳಲ್ಲಿ ಅವನು ಎಕ್ಸಿಬಿಟ್ ಮಾಡೇ ಮಾಡ್ತಾನೆ. ಯಾಕೆಂದರೆ ಅದು ಮೂಲ ಚಿತ್ ರೂಪ ಮನಸ್ಸೇ ಎಲ್ಲಾಗ. ಅದಕ್ಕೇ ಮನುಷ್ಯಾಂತಿ ಯಾಕನ್ನು ಕರೆಯೋದ್ರೆ ಮನ ಇದನ್ನು ಅರ್ಥ ಮಾಡಿಕೊಂಡಾಗ ನಾವು ಇನ್ನು ಮುಂದೆ ಇನ್ನಷ್ಟು ಭೈರವಿ ಸ್ವರೂಪದಲ್ಲೇ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಯಾವ್ದಾರು ಒಂದೆರಡು ಪ್ಯಾರಬಲ್ ಒಂದಿಷ್ಟು ತಂದು ಇಟ್ಕೊಂಡಿದ್ದೀನಿ, ಎಲ್ಲೆಲ್ಲಿಗೆ ಅದು ಹೋಲಿಕೆ ಬರುತ್ತೋ ಅದನ್ನು ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ತುಂಬ ಇಷ್ಟಪಡ್ತಾ ಇದ್ದೀರಾ. ಈಗ ಭೈರವಿಯ ಒಂದು ಸ್ವರೂಪನ ಇನ್ನಷ್ಟು ಒಂದು ನಿಮಿಷ ವಿಸ್ತರಿಸಿ ಆ ವ್ಯವಸ್ಥೆಯನ್ನು ನೋಡ್ಕೊಳ್ಳೋಣ.